ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಇಂಟ್ರೆಸ್ಟ್ ಈ ತರಗತಿಯಲ್ಲಿ ನಾವು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಮೇ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಈ ಎಲ್ಲಾ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹಾವ್ ಗಿವನ್ ಇನ್ ಚಾಲೆಂಜ್ ಕ್ವಿಸ್ ಇದರಲ್ಲಿ ಫಸ್ಟ್ ಟೆನ್ ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್ ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದಾಗಿರುತ್ತೆ ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ

ಟು ಫಿಫ್ಟಿಯತ್ ಬರ್ತ್ ಆನಿವರ್ಸರಿ ಆಫ್ ರಾಜಾ ರಾಮ್ ಮೋಹನ್ ರಾಯ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸೊ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ರಾಜಾ ರಾಮ್ ಮೋಹನ್ ರಾಯರವರು ಜನ್ಮ ಪಡೆದು ಇನ್ನೂರ ಐವತ್ತು ವರ್ಷಗಳು ಕಂಪ್ಲೀಟ್ ಆಗಿರುತ್ತವೆ ಸೊ ಈ ಒಂದು ಕಂಪ್ಲೀಷನ್ ನ ಸಲುವಾಗಿ ನಮ್ಮ ಒಂದು ಉಪಕ್ರಮವಾಗಿರ್ತಕ್ಕಂಥ ಆಜಾದಿ ಕಾ ಅಮೃತ್ ಮಹೋತ್ಸವ ನ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಸಂಸ್ಕೃತಿ ಸಚಿವಾಲಯವು ಈ ಒಂದು ದಿನವನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನಾವು ರಾಜಾ ರಾಮಮೋಹನ್ ರವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ಕ್ಲಾಸ್ ಅಲ್ಲಿ ಫೇಮಸ್ ಇಂಡಿಯನ್ ರಿಫಾರ್ಮರ್ ಆಗಿರ್ತಾರೆ ಅಂದ್ರೆ ಭಾರತೀಯ ಪ್ರಮುಖ ಸಮಾಜ ಸುಧಾರಕರಲ್ಲಿ ಇವರೊಬ್ರು ಆಗಿರ್ತಾರೆ ಸೊ ಇವರು ಏಟೀನ್ ಟ್ವೆಂಟಿ ಏಟ್ ಅಲ್ಲಿ ಒಂದು ಬ್ರಹ್ಮೋ ಸಭಾ ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ ಸೊ ಈ ಒಂದು ಬ್ರಹ್ಮ ಸಭೆಯನ್ನ ಸ್ಥಾಪನೆ ಮಾಡ್ತಕ್ಕಂತ ಒಂದು ಪ್ರಮುಖ ಉದ್ದೇಶ ಏನಂದ್ರೆ ಆ ಒಂದು ಸಮಯದಲ್ಲಿರ್ತಕ್ಕಂತ ಸೋಷಿಯಲ್ ರಿಲಿಜಿಯಸ್ ಏನೋ ಕಸ್ಟಮ್ಸ್ ಏನಿರುತ್ತೆ ಅಥವಾ ಸಾಮಾಜಿಕ ಮತ್ತು ಧಾರ್ಮಿಕ ಪದ್ಧತಿಗಳು ಏನಿರುತ್ತವೆ ಸೊ ಆ ಒಂದು ಪದ್ಧತಿಗಳನ್ನ ಸುಧಾರಣೆ ಮಾಡತಕ್ಕಂತ ಒಂದು ಚಳವಳಿಯನ್ನ ನಾವು ಬ್ರಹ್ಮೋತ್ಸಭ ಅಂತ ಕರಿತೀವಿ ಸೊ ಈ ಒಂದು ಬ್ರಹ್ಮೋತ್ಸಭೆಯ ಸ್ಥಾಪಕರಲ್ಲಿ ಏನೋ ರಾಜಾ ರಾಮ್ ಮೋಹನ್ ರಾಯರವರು ಕೂಡ ಒಬ್ಬ ಪ್ರಮುಖ ವ್ಯಕ್ತಿ ಆಗಿರ್ತಾರೆ ಸೊ ಅದಾದ್ಮೇಲೆ ಇವರಿಗೆ ರಾಜಾ ಅನ್ನೋ ಒಂದು ಟೈಟಲ್ ನ ಯಾರು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದು ಸೊ ರಾಜ ಒಂದು ಅನ್ನೋ ಒಂದು ಟೈಟಲ್ ನ ಮುಘಲ್ ಎಂಪರರ್ ಕೊಟ್ಟಿರ್ತಾರೆ ಆ ಮುಘಲ್ ಚಕ್ರವರ್ತಿ ಯಾರು ಅಂದ್ರೆ ಅಕ್ಬರ್ ಶಾ ಟು ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ ಸೊ ಅದಾದ್ಮೇಲೆ ಆ ಸೋಶಿಯಲ್ ಸಿಸ್ಟಮ್ಸ್ ಏನಿತ್ತವೋ ಅಥವಾ ಆ ಸಾಮಾಜಿಕ ಪದ್ಧತಿಗಳು ಏನಿತ್ತವೋ ಸೊ ಅದ್ರಲ್ಲಿ ಯಾವ್ದರ ವಿರುದ್ಧ ಅವರು ಪ್ರಮುಖವಾಗಿ ಪ್ರಯತ್ನಗಳನ್ನ ಪಡ್ತಾರ ಅಂದ್ರೆ ಸತಿ ಸಿಸ್ಟಮ್ ಮತ್ತೆ ಈ ಚೈಲ್ಡ್ ಮ್ಯಾರೇಜ್ ಅಥವಾ ಬಾಲ್ಯ ವಿವಾಹ ಪದ್ಧತಿ ಏನಿರುತ್ತೆ ಸೊ ಇದನ್ನ ತೊಡೆದು ಹಾಕಲು ಅವರು ಪ್ರಮುಖವಾಗಿ ಪ್ರಯತ್ನಗಳನ್ನ ಪಡ್ತಾರೆ ಸೊ ಅದಾದ್ಮೇಲೆ ಇವ್ರನ್ನ ಫಾದರ್ ಆಫ್ ಬೆಂಗಾಲ್ ರಿನೈಸೆನ್ಸ್ ಅಂತ ಕೂಡ ಕರೀತಾರೆ ಅಂದ್ರೆ ಬಂಗಾಳ ಪುನರುಜ್ಜೀವನದ ಪಿತಾಮಹ ಕೂಡ ಕರೀತಾರೆ ಸೊ ಅದಾದ್ಮೇಲೆ ಈ ಮಾಡರ್ನ್ ಹಿಸ್ಟಾರಿಕಲ್ ಟೈಮ್ ಅಲ್ಲಿ ಅಂದ್ರೆ ಭಾರತದ ಈ ಒಂದು ಆಧುನಿಕ ಇತಿಹಾಸದ ಸಮಯದಲ್ಲಿ ಒಂದು ಏನೋ ವೇದಾಂತ ಸ್ಕೂಲ್ ಈ ಸ್ಕೂಲ್ ಅನ್ನ ನಾವು ಫಿಲಾಸಫಿ ಫೌಂಡ್ ಇನ್ ಉಪನಿಷದ್ ಅಂತ ಕರಿತೀವಿ ಅಂದ್ರೆ ಉಪನಿಷತ್ತುಗಳಲ್ಲಿ ಕಂಡು ಬರುವಂತೆ ವೇದಾಂತ ಶಾಲೆಯ ತತ್ವಶಾಸ್ತ್ರದ ಶುದ್ಧ ಮತ್ತು ನೈತಿಕ ತತ್ವಗಳನ್ನ ಪುನರುಜ್ಜೀವನಗೊಳಿಸಲಿಕ್ಕೆ ಕೂಡ ಇವರು ಪ್ರಯತ್ನ ಮಾಡ್ತಾರೆ ಸೊ ಇದನ್ನ ನಾವು ವೇದಾಂತ ಸ್ಕೂಲ್ ಆಫ್ ಫಿಲಾಸಫಿ ಅಂತ ಕೂಡ ಕರಿತೀವಿ ಸೊ ಹಾಗಿದ್ರೆ ಈ ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಿಚ್ ಗವರ್ನರ್ ಜನರಲ್ ಅಬಾಲಿಸ್ಟ್ ಸತಿ ಸಿಸ್ಟಮ್ ಇನ್ ಇಂಡಿಯಾ ಭಾರತ ದೇಶದಲ್ಲಿ ಈ ಸತಿ ಪದ್ಧತಿಯನ್ನ ಪಾಲಿಶ್ ಮಾಡಿದ ಗವರ್ನರ್ ಜನರಲ್ ಯಾರು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಏಟೀನ್ ಫೋರ್ಟಿನಲ್ಲಿ ಮತ್ತೊಂದು ಸಭೆಯನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಅದನ್ನ ನಾವು ಆತ್ಮೀಯ ಸಭಾ ಅಂತ ಕರಿತೀವಿ ಸೊ ಈ ಒಂದು ಆತ್ಮೀಯ ಸಭಾ ಅಂತಕ್ಕಂಥದ್ದು ಫಿಲಾಸಫಿಕಲ್ ಡಿಸ್ಕಷನ್ ಸರ್ಕಲ್ ಆಗಿರುತ್ತೆ ಅಂದ್ರೆ ತಾತ್ವಿಕ ಚರ್ಚಾ ವಲಯವಾಗಿರುತ್ತೆ ಈ ಒಂದು ವಲಯವನ್ನ ಕೋಲ್ಕತಾದಲ್ಲಿ ಅಂದ್ರೆ ಪ್ರಸ್ತುತವಾಗಿ ನಾವು ಕಲ್ಕತಾ ಅಂತ ಏನ್ ಕರಿತೀವಿ ಸೊ ಅವಾಗ ಅದನ್ನ ಕೋಲ್ಕತಾ ಅಂತ ಕರಿತಾ ಇದ್ರು ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಸೊ ಈ ಒಂದು ಆತ್ಮೀಯ ಸಭೆಯ ಪ್ರಮುಖ ಉದ್ದೇಶ ಏನು ಅಂದ್ರೆ ಟು ಪ್ರಾಪೊಗೇಟ್ ದಿ ಮೋನೋಥಿಸ್ಟಿಕ್ ಐಡಿಯಲ್ಸ್ ಆಫ್ ದಿ ವೇದಾಂತ ಅಂದ್ರೆ ವೇದಾಂತದಲ್ಲಿ ಬರ್ತಕ್ಕಂತ ಏಕದೇವತಾವಾದಿ ವಾದಿ ಆರ್ಶ್ ಆದರ್ಶಗಳನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಅದಾದ್ಮೇಲೆ ಟು ಕ್ಯಾಂಪೇನ್ ಎಗೇನ್ಸ್ಟ್ ಐಡಲ್ಟ್ರಿ ಅಂದ್ರೆ ಈ ವಿಗ್ರಹ ಆರಾಧನೆ ವಿರುದ್ಧ ಕ್ಯಾಂಪೇನ್ ಮಾಡ್ತಕ್ಕಂಥದ್ದು ಕ್ಯಾಸ್ಟ್ ಸಿಸ್ಟಮ್ ಅಥವಾ ಜಾತಿ ಪದ್ಧತಿ ಮತ್ತೆ ಮೀನಿಂಗ್ಲೆಸ್ ಸೋಶಿಯಲ್ ಏನೋ ಕಸ್ಟಮ್ಸ್ ಏನಿರುತ್ತೆ ಅಂದ್ರೆ ಅರ್ಥಹೀನ ಆಚರಣೆಗಳೇನಿರುತ್ತೆ ಸೊ ಅದರ ವಿರುದ್ಧ ಹೋರಾಡ್ಲಿಕ್ಕೆ ಕೋಲ್ಕತ್ತಾದಲ್ಲಿ ಆತ್ಮೀಯ ಸಭೆಯನ್ನ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಅದಾದ್ಮೇಲೆ ಈ ಮೋನೋಥಿಸ್ಟ್ ಯಾರು ಇರ್ತಾರೆ ಅಂದ್ರೆ ಏಕದೇವತಾವಾದಿಗಳು ವಾದಿಗಳು ಯಾರು ಇರ್ತಾರೆ ಸೊ ಅವರಿಗೆ ಒಂದು ಗಿಫ್ಟ್ ಆಗಿ ಒಂದು ರೈಟಿಂಗ್ ನ ಕೂಡ ಕೊಡ್ತಾರೆ ಸೊ ಆ ಒಂದು ರೈಟಿಂಗ್ ನ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ರಿಲೀಸ್ ಮಾಡ್ತಾರೆ ಸೊ ಆ ಒಂದು ಏನೋ ಪರ್ಷಿಯನ್ ಭಾಷೆ ಇಲ್ಲಿ ರಿಲೀಸ್ ಆಗಿರ್ತಕ್ಕಂಥ ರೈಟಿಂಗ್ ನಾವ್ ಏನಂತ ಕರಿತೀವಿ ಅಂದ್ರೆ ತುಫತ್ ಉಲ್ ಮುಹಾಯಿದ್ದೀನ್ ಅಂತ ಕರಿತೀವಿ ಸೊ ಅದಾದ್ಮೇಲೆ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಇನ್ ಕೊಲ್ಯಾಬರೇಷನ್ ವಿತ್ ಡೇವಿಡ್ ಹರೆ ಡೇವಿಡ್ ಹೇರ್ ಅವರ ಒಂದು ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ ಒಂದು ಹಿಂದೂ ಕಾಲೇಜ್ ಅನ್ನ ಕೂಡ ಇವರು ಸ್ಥಾಪನೆ ಮಾಡ್ತಾರೆ ಅದಾದ್ಮೇಲೆ ಇವರಿಗೆ ಪಾಶ್ಚಿಮಾತ್ಯ ಒಂದು ಎಜುಕೇಷನ್ ಸಿಸ್ಟಮ್ ಅಥವಾ ವೆಸ್ಟರ್ನ್ ಎಜುಕೇಷನ್ ಸಿಸ್ಟಮ್ ಮೇಲೆ ತುಂಬಾ ಒಲವಿರುತ್ತೆ ಸೊ ಅದನ್ನು ಕೂಡ ಇವರು ಬೆಂಬಲ ಮಾಡ್ತಾರೆ ಅದರ ಜೊತೆಗೆ ಒಂದು ವೇದಾಂತ ಕಾಲೇಜ್ ಅನ್ನ ಕೂಡ ಸ್ಥಾಪನೆ ಮಾಡ್ತಾರೆ ಈ ಒಂದು ವೇದಾಂತ ಕಾಲೇಜ್ ನ ಒಂದು ಸ್ಪೆಷಾಲಿಟಿ ಏನಂದ್ರೆ ಈ ವೆಸ್ಟರ್ನ್ ಎಜುಕೇಶನ್ ಮತ್ತೆ ಇಂಡಿಯನ್ ಲರ್ನಿಂಗ್ ಅಂದ್ರೆ ಪಾಶ್ಚಿಮಾತ್ಯ ಮತ್ತು ಭಾರತೀಯ ಕಲಿಕೆ ಎರಡನ್ನ ಒಟ್ಟುಗೂಡಿಸಿ ಕೋರ್ಸ್ಗಳನ್ನ ಇಲ್ಲಿ ಆಫರ್ ಮಾಡ್ಲಿಕ್ಕೆ ಇವರು ಪ್ರಯತ್ನ ಪಡ್ತಾರೆ ಸೊ ಅದಾದ್ಮೇಲೆ ಇವ್ರು ಮಾಡಿರ್ತಕ್ಕಂತ ಪ್ರಮುಖವಾದ ಪಬ್ಲಿಕೇಶನ್ ಅಥವಾ ಪ್ರಕಟಣೆಗಳು ಯಾವ್ಯಾವು ಸೊ ಮೊಟ್ಟ ಮೊದಲ ಬಾರಿಗೆ ಇವರು ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಏಟೀನ್ ಟ್ವೆಂಟಿ ಒನ್ ಅಲ್ಲಿ ಒಂದು ಬೆಂಗಾಲಿ ನ್ಯೂಸ್ ಪೇಪರ್ ಅನ್ನ ಇವರು ಸ್ಟಾರ್ಟ್ ಮಾಡ್ತಾರೆ ಆ ಬೆಂಗಾಲಿ ಪತ್ರಿಕೆಯನ್ನ ನಾವು ಸಂವಾದ್ ಕೌಮುದಿ ಅಂತ ಕರಿತೀವಿ ಸೊ ಈ ಒಂದು ಪತ್ರಿಕೆಯಲ್ಲಿ ಪ್ರಮುಖವಾಗಿ ಯಾವ್ದ್ರ ಬಗ್ಗೆ ಅವರು ಪ್ರಕಟಣೆಗಳನ್ನ ಅಂದ್ರೆ ಫ್ರೀಡಮ್ ಆಫ್ ಪ್ರೆಸ್ ಅಥವಾ ಪತ್ರಿಕಾ ಸ್ವಾತಂತ್ರ್ಯ ಮತ್ತೆ ಇಂಡಕ್ಷನ್ ಆಫ್ ಇಂಡಿಯನ್ಸ್ ಇಂಟು ಹೈಯರ್ ರ್ಯಾಂಕ್ಸ್ ಆಫ್ ಅಂದ್ರೆ ಆ ಒಂದು ಶತಮಾನದಲ್ಲಿ ಬ್ರಿಟಿಷರ ಆಳ್ವಿಕೆ ಇರತಕ್ಕಂತ ಸಮಯದಲ್ಲಿ ಆ ಒಂದು ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತದ ಉನ್ನತ ಶ್ರೇಣಿಯಲ್ಲಿ ಭಾರತೀಯರನ್ನ ಕೂಡ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಪ್ರಕಟಣೆಗಳನ್ನ ಮಾಡ್ತಾರೆ ಅದಾದ್ಮೇಲೆ ಸೆಪರೇಷನ್ ಆಫ್ ಎಕ್ಸಿಕ್ಯೂಟಿವ್ ಅಂಡ್ ಜ್ಯುಡಿಶಿಯರಿ ಅಂದ್ರೆ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳನ್ನ ಪ್ರತ್ಯೇಕ ಮಾಡತಕ್ಕಂಥ ವಿಷಯಗಳನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಪರ್ಷಿಯನ್ ಪೇಪರ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ ಒಂದು ಪರ್ಷಿಯನ್ ಪತ್ರಿಕೆಯನ್ನ ನಾವು ಮಿರಾತ್ ಹುಲ್ ಅಕ್ಬರ್ ಅಂತ ಕರಿತ್ವಿ ಸೊ ಈ ಒಂದು ಪತ್ರಿಕೆಯಲ್ಲಿ ಅವರು ಪ್ರಮುಖವಾಗಿ ಏನನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ ಏನ್ಷಿಯಂಟ್ ಫೀಮೇಲ್ ರೈಟ್ಸ್ ಅಥವಾ ಶ್ರೀ ಹಕ್ಕುಗಳ ಕುರಿತು ಇವರು ಸಂಕ್ಷಿಪ್ತವಾಗಿ ಒಂದು ಪ್ರಕಟಣೆಗಳನ್ನ ಬರೀತಾರೆ ಸೊ ಅದಾದ್ಮೇಲೆ ಒಂದು ಬೆಂಗಾಲಿಯಲ್ಲಿ ಒಂದು ಪುಸ್ತಕವನ್ನ ಕೂಡ ಬರೀತಾರೆ ಸೊ ಅದು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರರಲ್ಲಿ ಪ್ರಕಟಣೆ ಮಾಡ್ತಾರೆ ಸೊ ಆ ಪುಸ್ತಕವನ್ನ ನಾವು ಪಥ್ಯಪ್ರಧಾನ್ ಅಥವಾ ಮೆಡಿಸಿನ್ ಫಾರ್ ದಿ ಸಿಕ್ ಅನ್ನೋ ಒಂದು ಪುಸ್ತಕ ಬರೀತಾರೆ ಸೊ ಎಷ್ಟು ಮಾಹಿತಿ ನಾವು ರಾಜ ರಾಮ್ ಮೋಹನ್ ರಾಯ್ ಬಗ್ಗೆ ತಿಳ್ಕೊಳ್ಬೇಕಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್ ಸೊ ಈ ಆರ್ಟಿಕಲ್ ಅಲ್ಲಿ ಆರ್ ಪ್ರಜ್ಞಾನಂದ ಅಂತ ಕರಿತೀವಿ ಸೊ ಇವರು ವಿಶ್ವದ ಒಬ್ಬ ಪ್ರಮುಖ ಒಂದು ನಾರ್ವೆ ದೇಶದ ಏನೋ ಚೆಸ್ ಮಾಸ್ಟರ್ ಆಗಿರ್ತಕ್ಕಂತ ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ಕರಿತೀವಿ ಸೊ ಇವ್ರನ್ನ ಸತತವಾಗಿ ಎರಡನೇ ಬಾರಿಗೆ ಪರಾಭವಗೊಳಿಸಿರ್ತಾರೆ ಸೊ ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಹಾಗಿದ್ರೆ ಈ ಒಂದು ಬಾಯ್ ಅಥವಾ ಹುಡುಗನ ಕಂಪ್ಲೀಟ್ ಹೆಸರು ಏನು ಅಂದ್ರೆ ಪ್ರಜ್ಞಾನಂದನ್ ರಮೇಶ್ ಬಾಬು ಅಂತ ಕರಿತೀವಿ ಹಿ ಇಸ್ ಜಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಓಲ್ಡ್ ಹದಿನಾರು ವರ್ಷದ ಒಬ್ಬ ಹುಡುಗ ಆಗಿರ್ತಾರೆ ಸೊ ಇವರು ಸತತವಾಗಿ ಎರಡನೇ ಬಾರಿಗೆ ನಾರ್ವೆ ದೇಶದ ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ಕರಿತೀವಿ ಸೊ ಇವ್ರನ್ನ ಸೋಲ್ಸಿರ್ತಾರೆ ಸೊ ಯಾವ ಟಾರ್ನಮೆಂಟ್ ಅಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ಚೆಸಬಲ್ ಮಾಸ್ಟರ್ಸ್ ಆನ್ಲೈನ್ ರ್ಯಾಪಿಡ್ ಚೆಸ್ ಟೋರ್ನಮೆಂಟ್ ಅಂತ ಕರಿತೀವಿ ಸೊ ಈ ಒಂದು ಪಂದ್ಯಾವಳಿಯಲ್ಲಿ ಈ ಕಾಲ್ಸನ್ ಅನ್ನೋರ್ನ ಏನೋ ಸೋಲ್ಸಿರ್ತಾರೆ ಸೊ ಇದಕ್ಕಿಂತ ಮುಂಚೆ ಫೆಬ್ರವರಿಯಲ್ಲಿ ಕೂಡ ಒಂದು ಟೂರ್ನಮೆಂಟ್ ನಡೆದಿತ್ತು ಅದನ್ನ ನಾವು ಏರ್ ಥಿಂಗ್ಸ್ ಮಾಸ್ಟರ್ಸ್ ಆನ್ಲೈನ್ ರಾಪಿಡ್ ಚೆಸ್ ಅಂತ ಚೆಸ್ ಅಂತ ಕರಿತೀವಿ ಸೊ ಇದ್ರಲ್ಲೂ ಕೂಡ ಕಾಲ್ಸನ್ ಅವರನ್ನ ಪರಾಭವಗೊಳಿಸಿರ್ತಾರೆ ಸೊ ಕಾಲ್ಸನ್ ಅನ್ನೋರು ಭಾರತ ದೇಶದ ವ್ಯಕ್ತಿಗಳಿಂದ ಪರಾಭವಗೊಂಡಿರ್ತಕ್ಕಂಥದ್ದು ಇದೇ ಮೊದಲ ಬಾರಿ ಅಲ್ಲ ಇದಕ್ಕಿಂತ ಮುಂಚೆ ವಿಶ್ವನಾಥನ್ ಆನಂದ್ ಕೂಡ ಅವರನ್ನ ಸೋಲ್ಸಿರ್ತಾರೆ ಅದಾದ್ಮೇಲೆ ಆಂಧ್ರ ಪ್ರದೇಶದ ಗುಂಟೂರಿನ ಏನೋ ಒಬ್ಬ ಚೆಸ್ ಪ್ಲೇಯರ್ ಪೆಂಟಾಲಾ ಹರಿಕೃಷ್ಣ ಅಂತ ಕರಿತೀವಿ ಸೊ ಅವರು ಕೂಡ ಇವ್ನ ಪರಾಭವಗೊಳಿಸಿರ್ತಾರೆ ಅವರ ಚಿತ್ರಗಳನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಆರ್ಟಿಕಲ್ ಸೊ ಈ ಒಂದು ತೊಗೊಳ ಆರ್ಟಿಕಲ್ ಅಲ್ಲಿ ಸೊ ಜಮ್ಮು ಒಂದು ಕಾಶ್ಮೀರವನ್ನ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಒಂದು ಹೊಸ ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರಿ ಆಗಿ ಡಿಕ್ಲೇರ್ ಮಾಡಿದ್ಮೇಲೆ ಸೊ ಅದರಲ್ಲಿ ಬರಬೇಕಾಗಿರ್ತಕ್ಕಂಥ ಅಸೆಂಬ್ಲಿ ಕಾನ್ಸ್ಟಿಟ್ಯೂ ಕಾನ್ಸ್ಟಿಟ್ಯೂಯನ್ಸಿಸ್ ಅಂದ್ರೆ ಎಲೆಕ್ಷನ್ ಪರ್ಪಸ್ ಆಗಿ ಕ್ಷೇತ್ರಗಳನ್ನ ಮಾಡ್ತಾರೆ ಸೊ ಆ ಒಂದು ಕ್ಷೇತ್ರಗಳು ಇವಾಗ ಅಂತಿಮವಾಗಿ ಡಿಸೈಡ್ ಆಗಿರುತ್ತೆ ಸೊ ಎಷ್ಟು ಕ್ಷೇತ್ರಗಳು ಎಷ್ಟು ಆ ಕ್ಷೇತ್ರಗಳ ವಿಸ್ತೀರ್ಣ ಎಷ್ಟಿರ್ಬೇಕು ಎಲ್ಲ ಬಗ್ಗೆ ಅಂತಿಮ ಮಾಹಿತಿ ಬಂದಿರುತ್ತೆ ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಈ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಈ ಒಂದು ಅಹ್ ಹೊಸ ಒಂದು ಬೌಂಡ್ರಿ ಲೈನ್ಸ್ ಏನ್ ಬಂದಿದೆ ಗಡಿ ಭಾಗಗಳನ್ನ ಇವಾಗ ಏನ್ ನಿರ್ಧಾರ ಮಾಡಿದ್ದಾರೆ ಅದಾದ್ಮೇಲೆ ಆ ಒಂದು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಏನಿದೆ ಅಂದ್ರೆ ಆ ಒಂದು ಕಾನ್ಸ್ಟಿಟ್ಯೂಯನ್ಸಿಸ್ ನಂಬರ್ ಏನಿದೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ನಂಬರ್ ಏನಿದೆ ಮತ್ತೆ ಅದರ ಬೌಂಡ್ರಿ ಏನಿದೆ ಮತ್ತೆ ಅದರ ವಿಸ್ತೀರ್ಣ ಏನಿದೆ ಆ ಎಲ್ಲದು ಡಿಸೈಡ್ ಆಗಿ ಅಂತಿಮವಾಗಿ ಇದು ಮೇ ಇಪ್ಪತ್ತ ತಾರೀಕಿನಿಂದ ಜಾರಿಗೆ ಬರಲಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನ ಮಾಡಿರ್ತಾರೆ ಈ ಡಿ ಲಿಮಿಟೇಷನ್ ಒಂದು ಸಮಿತಿಯನ್ನ ಮಾಡಿರ್ತಾರೆ ಅದನ್ನ ನಾವು ಡಿಲಿಮಿಟೇಷನ್ ಆಯೋಗ ಅಥವಾ ಸಮಿತಿ ಅಂತ ಕರಿತೀವಿ ಸೊ ಈ ಒಂದು ಪ್ಯಾನೆಲ್ ನ ಮುಖಾಂತರ ಎರಡು ಆದೇಶಗಳು ಬಂದಿರುತ್ತೆ ಒಂದು ಆದೇಶ ಮೇ ಹದ್ನಾಲ್ಕು ಬಂದಿರುತ್ತೆ ಇನ್ನೊಂದು ಆದೇಶ ಮೇ ಐದನೇ ತಾರೀಕು ಕೊಟ್ಟಿರ್ತಾರೆ ಸೊ ಮೊದಲನೇ ಆದೇಶ ಏನು ಅಂದ್ರೆ ಇಟ್ ಡೀಲ್ಸ್ ವಿತ್ ದಿ ನಂಬರ್ ಆಫ್ ಕಾನ್ಸ್ಟಿಟ್ಯೂಯನ್ಸೀಸ್ ರಿಸರ್ವ್ ಫಾರ್ ವೇರಿಯಸ್ ಕ್ಯಾಟಗರೀಸ್ ಅಂದ್ರೆ ವಿವಿಧ ವರ್ಗಗಳಿಗೆ ಮೀಸಲಾದ ಕ್ಷೇತ್ರಗಳ ಸಂಖ್ಯೆ ಬಗ್ಗೆ ಹೇಳುತ್ತೆ ಸೊ ಎರಡನೇ ಒಂದು ಆರ್ಡರ್ ಏನು ಅಂದ್ರೆ ಸೈಜ್ ಆಫ್ ಈಚ್ ಕಾನ್ಸ್ಟಿಟ್ಯೂಯೆನ್ಸಿ ಅಂದ್ರೆ ಪ್ರತಿ ಕ್ಷೇತ್ರದ ಗಾತ್ರ ಎಷ್ಟಿರ್ಬೇಕು ಅನ್ನೋದು ಹೇಳುತ್ತೆ ಸೊ ಇವೆರಡು ನಿರ್ಧಾರಗಳು ಏನಾಗಿರುತ್ತೆ ಆ ಎರಡು ನಿರ್ಧಾರಗಳು ಮೇ ಇಪ್ಪತ್ತರಿಂದ ಒಟ್ಟಿಗೆ ಜಾರಿಗೆ ಬರಲಿವೆ ಸೊ ಹಾಗಿದ್ರೆ ಈ ಒಂದು ಡಿಲಿಮಿಟೇಷನ್ ಪ್ಯಾನೆಲ್ ಏನಿತ್ತು ಅದರ ಪರ್ಸನ್ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಬಹುದಾಗಿರುತ್ತೆ ಸೊ ಪರ್ಸನ್ ರಂಜನ್ ಪ್ರಕಾಶ್ ದೇಸಾಯಿ ಅವರಾಗಿರ್ತಾರೆ ಸೊ ಇವರೊಬ್ಬರು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಾರೆ ಅಥವಾ ರಿಟೈರ್ಡ್ ಜಸ್ಟಿಸ್ ಆಗಿರ್ತಾರೆ ಸೊ ಈ ಒಂದು ಡಿಲಿಮಿಟೇಷನ್ ಅಂದ್ರೆ ಈ ಕಾನ್ಸ್ಟಿಟ್ಯೂನ್ಸಿ ನಂಬರ್ಸ್ ಆಗಿರ್ಲಿ ಅಥವಾ ವಿಸ್ತೀರ್ಣ ಆಗಿರ್ಲಿ ಯಾವ ಒಂದು ಕಾಯ್ದೆಯ ಮುಖಾಂತರ ಇವರು ಎಕ್ಸ್ಪ್ರೆಸ್ ಮಾಡಿರ್ತಾರೆ ಅಥವಾ ಇವಾಗ ಇಂಪ್ಲಿಮೆಂಟ್ ಮಾಡಿರ್ತಾರೆ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ರೀಆರ್ಗನೈಸೇಷನ್ ಆಕ್ಟ್ ಟೂ ತೌಸಂಡ್ ನೈನ್ಟೀನ್ ಸೊ ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೆಕ್ಷನ್ ಸಿಕ್ಸ್ಟಿ ಟೂ ಪ್ರಕಾರ ಈ ಒಂದು ಮರುಸಂಘಟನೆಯನ್ನ ಮಾಡಿರ್ತಾರೆ ಸೊ ಈ ಲೀಡ್ ಲಿಮಿಟೇಷನ್ ಕಮಿಟಿ ರೆಕಮೆಂಡೇಶನ್ಸ್ ಏನಿರುತ್ತೆ ಸೊ ಅದು ಮೇ ಇಪ್ಪತ್ತನೇ ತಾರೀಕಿಂದ ಇಂಪ್ಲಿಮೆಂಟ್ ಆಗಿರುತ್ತೆ ಸೊ ಇವರ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಟ್ಟು ನೈಂಟಿ ಮೆಂಬರ್ ಹೌಸ್ ಅಂದ್ರೆ ತೊಂಬತ್ತು ಸದಸ್ಯರ ಅಸೆಂಬ್ಲಿಯನ್ನ ಡಿಸೈಡ್ ಮಾಡಿರ್ತಾರೆ ಸೊ ಇದರಲ್ಲಿ ಜಮ್ಮು ಮತ್ತು ಕಾಶ್ಮೀರವನ್ನ ಜಮ್ಮು ಪ್ರತ್ಯೇಕವಾಗಿ ಮತ್ತು ಕಾಶ್ಮೀರವನ್ನ ಪ್ರತ್ಯೇಕವಾಗಿ ಏನೋ ಡಿವೈಡ್ ಮಾಡಿರ್ತಾರೆ ಸೊ ಜಮ್ಮು ಡಿವಿಷನ್ ಅಲ್ಲಿ ನಲ್ವತ್ತ ಮೂರು ಅಸೆಂಬ್ಲಿ ಸೀಟ್ ಗಳಿರುತ್ತವೆ ಇರುತ್ತವೆ ಸೊ ಫಾರ್ಟಿ ತ್ರೀ ಅಸೆಂಬ್ಲಿ ಏನೋ ಸೀಟ್ಸ್ ಇರುತ್ತೆ ಅದೇ ಕಾಶ್ಮೀರದಲ್ಲಿ ನಾವು ನಲವತ್ತೇಳು ಅಸೆಂಬ್ಲಿ ಸೀಟ್ಸ್ ಗಳನ್ನ ನೋಡಬಹುದಾಗಿರುತ್ತೆ ಸೊ ಒಟ್ಟಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇನ್ ಮುಂದೆ ತೊಂಬತ್ತು ಸದಸ್ಯರ ಅಸೆಂಬ್ಲಿಗಳನ್ನ ನಾವು ನೋಡ್ಬೋದಾಗಿರುತ್ತೆ

ಸೊ ಈ ಒಂದು ಉತ್ತರ ಬಂಗಾಳ ಕೊಲ್ಲಿಯಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ನಡೀತಾ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬೌಂಡ್ರಿ ಲೈನ್ ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಸಮುದ್ರ ಗಡಿ ರೇಖೆ ಅಂತ ಕರಿತೀವಿ ಸೊ ಇಂಡಿಯಾ ಮತ್ತು ಬಾಂಗ್ಲಾದೇಶದ ನಡುವೆ ಈ ಬೇ ಆಫ್ ಬೆಂಗಾಲ್ ಅಲ್ಲಿ ಒಂದು ಡಿಮಾರ್ಕೇಶನ್ ಇರುತ್ತೆ ಒಂದು ಲೈನ್ ಇರುತ್ತೆ ಸೊ ಅದನ್ನ ನಾವು ಇಂಟರ್ ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಅಂತ ಕರಿತೀವಿ ಸೊ ಈ ಒಂದು ಬೌಂಡ್ರಿಯ ಉದ್ದಕ್ಕೂ ಈಗ ಗಸ್ತು ನಡೀತಾ ಇದೆ ಸೊ ಇದಕ್ಕಿಂತ ಮುಂಚೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಥರ್ಡ್ ಎಡಿಷನ್ ಆಫ್ ಕಾರ್ಬ್ಯಾಟ್ ಕಂಪ್ಲೀಟ್ ಆಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಕಾರ್ಬ್ಯಾಟ್ ಅಲ್ಲಿ ಭಾರತ ದೇಶದಿಂದ ಯಾವ ಶಿಪ್ಸ್ ಅಥವಾ ಹಡುಗುಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಅಂದ್ರೆ ಭಾರತ ದೇಶದಿಂದ ಕೋರಾ ಮತ್ತೆ ಸುಮೇಧ ಅಂತಕ್ಕಂತ ಎರಡು ಹಡಗುಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಕೋರಾನ ನಾವು ಗೈಡೆಡ್ ಮಿಸೈಲ್ ಕಾವೆಟ್ ಅಂತ ಕರಿತೀವಿ ಅಥವಾ ಮಾರ್ಗದರ್ಶಿ ಕ್ಷಿಪಣಿ ಕಾವೆಟ್ ಅಂತ ಕರಿತೀವಿ ಸುಮೇಧವನ್ನ ನಾವು ಆಫ್ ಶೋರ್ ಪ್ಯಾಟ್ರೋಲ್ ವೆಸಲ್ ಅಥವಾ ಕಡಲಾಚೆಯ ಗಸ್ತು ನೌಕೆ ಅಂತ ಕರಿತೀವಿ ಹಾಗಿದ್ರೆ ಬಾಂಗ್ಲಾದೇಶದಿಂದ ಕೂಡ ಎರಡು ನೇವಲ್ ಶಿಪ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಸೊ ಒಂದನ್ನ ಅಲಿ ಹೈದರ್ ಅಂತ ಕರಿತೀವಿ ಇನ್ನೊಂದನ್ನ ಅಬು ಉಬೈದಾ ಅಂತ ಕರಿತೀವಿ ಸೊ ಅದಾದ್ಮೇಲೆ ಈ ಒಂದು ಎಕ್ಸಸೈಸ್ ಅಥವಾ ಗಸ್ತನ್ನ ಏನಕ್ಕೆ ಮಾಡ್ತಾರಂದ್ರೆ ಸೊ ಇಬ್ಬರು ರಾಷ್ಟ್ರಗಳ ನಡುವೆ ಇರತಕ್ಕಂಥ ಬೆಸ್ಟ್ ಪ್ರಾಕ್ಟೀಸಸ್ ಏನಿರುತ್ತೆ ಅಂದ್ರೆ ಉತ್ತಮ ಏನಿರುತ್ತವೆ ಸೊ ಆ ಕಡಲಾಚೆಯ ಏನೋ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಥ್ರೆಟ್ಸ್ ಏನಿರುತ್ತೆ ಬೆದರಿಕೆಗಳೇನಿರುತ್ತೆ ಸೊ ಅದನ್ನ ಹೆದರ್ಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ನ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಈ ರೀತಿಯ ನ ಮಾಡಲಾಗುತ್ತೆ ಸೊ ಆ ಒಂದು ಏನೋ ಬೌಂಡ್ರಿ ಲೈನ್ ಬೇ ಆಫ್ ಬೆಂಗಾಳಲ್ಲಿ ಇರ್ತಕ್ಕಂಥ ಒಂದು ಬೌಂಡ್ರಿ ಲೈನ್ ಅಂತ ಹೇಳಿದೆ ಸೊ ದಿಸ್ ಇಸ್ ವಾಟ್ ಇಸ್ ದಿ ಬೌಂಡ್ರಿ ಲೈನ್ ಸೊ ಈ ಕಡೆ ಇರತಕ್ಕಂಥ ಪ್ರದೇಶ ಭಾರತ ದೇಶಕ್ಕೆ ಸೇರಿದ್ದಾಗಿರುತ್ತೆ ಸೊ ಈ ಕಡೆ ಏನೋ ಬೇ ಆಫ್ ಬೆಂಗಾಲ್ ಬಾಂಗ್ಲಾದೇಶಕ್ಕೆ ಸೇರಿದಾಗ ಆಗಿರುತ್ತೆ ಸೊ ಬಾಂಗ್ಲಾದೇಶ ಆದ್ಮೇಲೆ ನಾವು ನೆಕ್ಸ್ಟ್ ಕಂಟ್ರಿ ಮ್ಯಾನ್ಮಾರ್ ನೋಡಬಹುದಾಗಿರುತ್ತೆ ಸೊ ಮ್ಯಾನ್ಮಾರ್ ಮತ್ತೆ ಬಾಂಗ್ಲಾದೇಶದ ಮಧ್ಯದಲ್ಲೂ ಕೂಡ ಒಂದು ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಇರುತ್ತೆ ಸೊ ಬಾಂಗ್ಲಾದೇಶ ಈ ಎರಡು ರೆಡ್ ಲೈನ್ ಮಧ್ಯದಲ್ಲಿ ಒಂದು ವಾಟರ್ ನಲ್ಲಿ ಅವರು ಎಕನಾಮಿಕ್ ಆಕ್ಟಿವಿಟೀಸ್ ಮಾಡಬಹುದಾಗಿರುತ್ತೆ ಸೊ ಈ ಇಂಟರ್ನ್ಯಾಷನಲ್ ಲೈನ್ ಇಂದ ವೆಸ್ಟ್ ಕಡೆಗೆ ಭಾರತ ದೇಶ ತನ್ನ ಆರ್ಥಿಕ ಚಟುವಟಿಕೆಗಳನ್ನ ಮಾಡಬಹುದಾಗಿರುತ್ತೆ ಸೊ ಪ್ರಸ್ತುತವಾಗಿ ಬಾಂಗ್ಲಾದೇಶ ಮತ್ತು ಭಾರತ ದೇಶದ ನಡುವೆ ಇರತಕ್ಕಂತ ಈ ಒಂದು ಇಂಟರ್ನ್ಯಾಷನಲ್ ಲೈನ್ ಮೇಲೆ ಈ ಕಾರ್ಬೆಟ್ ಅಂತಕ್ಕಂತ ಎಕ್ಸರ್ಸೈಸ್ ನಡೀತಾ ಇದೆ ಸೊ ವಿತ್ ದಿಸ್ ಲೆಟ್ಸ್ ಫಿಫ್ತ್ ಆರ್ಟಿಕಲ್ ದಿಸ್ ಇಸ್ ಅಬೌಟ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಥವಾ ತಳಿ ಮಾರ್ಪಾಡು ಮಾಡಿದ ಬೆಳೆಗಳು ಅಂತ ಕರಿತೀವಿ ಸೊ ಈ ಒಂದು ಬೆಳೆಗಳಿಗೆ ಸಂಬಂಧಪಟ್ಟಂತೆ ರೀಸರ್ಚ್ ಆಕ್ಟಿವಿಟೀಸ್ ಅಥವಾ ಸಂಶೋಧನೆ ಚಟುವಟಿಕೆಗಳು ಅಂತ ಕರಿತೀವಿ ಈ ಸಂಶೋಧನೆ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಇದ್ದಂತ ನಾರ್ಮ್ಸ್ ಏನಿರುತ್ತೆ ಸೊ ಅದರಲ್ಲಿ ಕೆಲವೊಂದು ಸಡಿಲಿಕೆಗಳನ್ನ ಮಾಡಿರ್ತಾರೆ ಆ ಸಡಿಲಿಕೆ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಸೊ ಇದಕ್ಕಿಂತ ಮುಂಚೆ ನಮಗೆ ವಾಟ್ ಯು ಮೀನ್ ಬೈ ಜಿ ಎಂ ಕ್ರಾಪ್ಸ್ ಅಂತ ನಮ್ಗೆ ಅರ್ಥ ಆಗ್ಬೇಕಾಗಿರುತ್ತೆ ಆಕ್ಚುಲಿ ಜಿ ಎಂ ಕ್ರಾಪ್ಸ್ ಗೆ ರಿಲೇಟೆಡ್ ಆಗಿ ಒಂದು ಕಂಪ್ಲೀಟ್ ವಿಡಿಯೋನ ನಾನು ಆಲ್ರೆಡಿ ಪ್ರೆಸೆಂಟ್ ಮಾಡಿರ್ತೀನಿ ಸೊ ಆ ಒಂದು ವಿಡಿಯೋದ ಲಿಂಕ್ ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಯಾರಿಗೆ ಜಿ ಎಂ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿರುತ್ತೆ ಅವರು ಆ ಒಂದು ವಿಡಿಯೋನ ನೋಡಬಹುದಾಗಿರುತ್ತೆ ಸೊ ಇಲ್ಲಿ ನಾನು ಬ್ರೀಫ್ ಆಗಿ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಾಟ್ ಯು ಮೀನ್ ಬೈ ಜಿ ಎಂ ಕ್ರಾಪ್ ಜಿ ಎಂ ಕ್ರಾಪ್ ಅಂದ್ರೆ ಯಾವುದೇ ಒಂದು ಸಸ್ಯ ಇರುತ್ತೆ ಅಥವಾ ಯಾವುದೇ ಒಂದು ಜೀವಿ ಇರುತ್ತೆ ಸೊ ಅದರಲ್ಲಿ ಡಿ ಎನ್ ಎ ಇರುತ್ತೆ ಸೊ ಆ ಡಿ ಎನ್ ಎಲ್ಲಿ ಏನಿರುತ್ತೆ ಅಂದ್ರೆ ಪ್ರಮುಖವಾಗಿ ಜೀನ್ಸ್ ಇರುತ್ತೆ ಸೊ ಜೀನ್ಸ್ ನಾವು ವಂಶವಾಹಿನಿಗಳು ಅಂತ ಕರಿತೀವಿ ಈ ಜೀನ್ಸ್ ನ ಕೆಲಸ ಏನು ಅಂದ್ರೆ ಆ ಸಸ್ಯದ ಕ್ಯಾರೆಕ್ಟರ್ಸ್ ಡಿಸ್ ಡಿಸೈಡ್ ಮಾಡ್ತಕ್ಕಂತ ಒಂದು ಕಾಂಪೊನೆಂಟ್ ನಾವು ಜೀನ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು ಆಪಲ್ ಟ್ರೀ ಇದೆ ಅಂತ ತಿಳ್ಕೊಳ್ಳೋಣ ಸೊ ಆ ಆಪಲ್ ಟ್ರೀಗೆ ತುಂಬಾ ಇನ್ಸೆಕ್ಟ್ಸ್ ಅದನ್ನ ಇನ್ಫೆಕ್ಟ್ ಮಾಡ್ತಾ ಇದೆ ಅಂದ್ರೆ ತುಂಬಾ ಕೀಟಗಳು ಅದನ್ನ ಇನ್ಫೆಕ್ಟ್ ಮಾಡ್ತಾ ಇದೆ ಸೊ ಆ ಕೀಟಗಳನ್ನ ರೆಸಿಸ್ಟ್ ಮಾಡತಕ್ಕಂತ ಜೀನ್ ಅನ್ನ ನಾವು ಬೇರೆ ಒಂದು ಜೀವಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಈ ಒಂದು ಆಪಲ್ ನ ಒಂದು ಜೀನ್ ಏನಿರುತ್ತೆ ಡಿ ಎನ್ ಎ ಏನಿರುತ್ತೆ ಸೊ ಅಲ್ಲಿ ನಾವು ಇನ್ಸರ್ಟ್ ಮಾಡಬಹುದಾಗಿರುತ್ತೆ ಸೊ ಈ ಒಂದು ಮಾರ್ಪಾಡು ಏನಿರುತ್ತೆ ಸೊ ಅದನ್ನ ನಾವು ಜೆನೆಟಿಕಲಿ ಮಾಡಿಫೈಯಿಂಗ್ ಅಂತ ಕರಿತೀವಿ ಸೊ ಇವಾಗ ಈ ಒಂದು ಜೆನೆಟಿಕಲಿ ಮಾಡಿಫೈಯಿಂಗ್ ಆಗಿರ್ತಕ್ಕಂಥ ಜೀನ್ ನ ಮುಖಾಂತರ ಬೆಳೀತಕ್ಕಂತ ಆಪಲ್ ಟ್ರೀ ಏನಿರುತ್ತೆ ಸೊ ಆ ಒಂದು ಗಿಡ ಈ ಕೀಟಗಳಿಗೆ ರೆಸಿಸ್ಟೆನ್ಸ್ ನ ಒಡ್ಡುತ್ತೆ ಸೊ ಅದರಿಂದ ಈ ಒಂದು ಗಿಡದ ಇಳುವರಿ ಇನ್ಕ್ರೀಸ್ ಆಗಿರುತ್ತೆ ಸೊ ಈ ರೀತಿಯಾಗಿ ಡಿ ಎನ್ ಎಲ್ಲಿ ಆಗ್ತಕ್ಕಂತ ಮಾರ್ಪಾಡನ್ನ ನಾವೇನಂತ ಕರಿತೀವಿ ಅಂದ್ರೆ ಜೆನೆಟಿಕಲ್ ಮಾಡಿಫಿಕೇಶನ್ ಅಂತ ಕರಿತೀವಿ ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಜೀನ್ ಎಡಿಟಿಂಗ್ ಅಂತ ಕೂಡ ಕರಿತೀವಿ ಸೊ ಇದರಲ್ಲಿ ಕೆಲವೊಂದು ಜೀನ್ಸ್ ನ ಸೇರಿಸ್ತಾರೆ ಅಥವಾ ತೆಗಿತಾರೆ ಅಥವಾ ಅದನ್ನ ಅಲ್ಲೇ ಟ್ವೀಕ್ ಮಾಡ್ತಾರೆ ಅಥವಾ ಅಲ್ಲೇ ಅದನ್ನ ಮಾಡಿಫೈ ಮಾಡ್ತಾರೆ ಸೊ ನಾನು ಹೇಳಿದ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಅಂದ್ರೆ ಒಂದು ಜೀನ್ ನ ಪ್ರದೇಶದಲ್ಲಿ ಬೇರೆ ಒಂದು ಜೀನ್ ಅನ್ನ ಸೇರಿಸಬಹುದು ಅಥವಾ ಅಲ್ಲಿರ್ತಕ್ಕಂಥ ಜೀನ್ ಅನ್ನೇ ಮಾರ್ಪಾಡ್ ಮಾಡಬಹುದು ಅಥವಾ ಅದನ್ನ ಬದಲಾಯಿಸಬಹುದು ಸೊ ಇವೆಲ್ಲವನ್ನ ಒಟ್ಟಿಗೆ ನಾವು ಜೆನೆಟಿಕಲಿ ಮಾಡಿಫೈ ಅಂತ ಕರಿತೀವಿ ಅಥವಾ ಜೀನೋಮ್ ಎಡಿಟಿಂಗ್ ಅಂತ ಕೂಡ ಕರಿತೀವಿ ಹಾಗಿದ್ರೆ ಭಾರತ ದೇಶದಲ್ಲಿ ಈ ಜೀನೋಮ್ ಎಡಿಟಿಂಗ್ ಆಗಿರೋದ್ರಲ್ಲಿ ಯಾವ ಬೆಳೆಗಳನ್ನ ನಾವು ಕಮರ್ಷಿಯಲಿ ಬೆಳಿಲಿಕ್ಕೆ ಅವಕಾಶ ಇದೆ ಅಂದ್ರೆ ಓನ್ಲಿ ಒನ್ ಕ್ರಾಪ್ ಬೆಳಿಲಿಕ್ಕೆ ನಮ್ಗೆ ಅವಕಾಶ ಇದೆ ಆ ಕ್ರಾಪ್ ಯಾವುದು ಅಂದ್ರೆ ಬಿಟಿ ಕಾಟನ್ ನಾವು ಬೆಳಿಲಿಕ್ಕೆ ಅವಕಾಶ ಇದೆ ಆ ಬಿ ಟಿ ಕಾಟನ್ ಅನ್ನೋದನ್ನ ಎರಡ್ ಸಾವಿರದ ಎರಡರಲ್ಲಿ ಕಮರ್ಷಿಯಲಿ ಬೆಳಿಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಸೊ ಆ ಒಂದು ಕ್ರಾಪ್ ನ ನಾವು ಬೋಲ್ ಗಾರ್ಡ್ ಒನ್ ಅಂತ ಕರಿತೀವಿ ಸೊ ಇದನ್ನ ಡೆವಲಪ್ ಮಾಡಿರೋರು ಯಾರು ಅಂದ್ರೆ ಒನ್ ಸ್ಯಾಂಟೊ ಅನ್ನೋರು ಇದನ್ನ ಡೆವಲಪ್ ಮಾಡಿರ್ತಾರೆ ಸೊ ಈ ಬೋಲ್ ಗಾರ್ಡ್ ಒನ್ ಅಂತಕ್ಕಂಥದ್ದು ಈ ಪಿಂಕ್ ಬೋಲ್ ವರ್ಮ್ ಅಂತ ಬರುತ್ತೆ ಅಂದ್ರೆ ಈ ಪಿಂಕ್ ಬೋಲ್ ವರ್ಮ್ ಅಂತಕ್ಕಂಥದ್ದು ಒಂದು ಕೀಟ ಆಗಿರುತ್ತೆ ಅಥವಾ ಒಂದು ಇನ್ಸೆಕ್ಟ್ ಆಗಿರುತ್ತೆ ಸೊ ಇದು ಕಾಟನ್ ಬೆಳೆಗಳನ್ನ ನಾಶ ಮಾಡತಕ್ಕಂತ ಒಂದು ಇನ್ಸೆಕ್ಟ್ ಆಗಿರುತ್ತೆ ಸೊ ಈ ಒಂದು ಒಂದು ಮಾಡಿಫಿಕೇಶನ್ ಮಾಡುವುದರ ಮುಖಾಂತರ ಈ ಹತ್ತಿ ಗಿಡವನ್ನ ಈ ಪಿಂಕ್ ಬೋಲ್ವರ್ಮ್ ಏನಿರುತ್ತೆ ಇದರ ವಿರುದ್ಧ ರೆಸಿಸ್ಟೆನ್ಸ್ ಬರೋ ಹಾಗೆ ಅದನ್ನ ಮಾಡಿಫೈ ಮಾಡಿರ್ತಾರೆ ಅಂದ್ರೆ ನಮ್ಮ ಅಥವಾ ಈ ಹತ್ತಿ ಗಿಡದ ಡಿ ಎನ್ ಎನ್ ಎಂದ ಬರ್ತಕ್ಕಂತ ಕಾಟನ್ ಗಿಡಗಳು ಈ ಇನ್ಸೆಕ್ಟ್ ಇಂದ ನಾಶಗೊಳ್ಳೋದಿಲ್ಲ ಸೊ ಇದರಿಂದ ಕಾಟನ್ ನ ಇಳುವರಿ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ಈ ಬೋಲ್ಗಾರ್ಡ್ ಒನ್ ಏನಿರುತ್ತೆ ಅದರ ಮಾಡಿಫೈಡ್ ವರ್ಷನ್ ಇನ್ನು ಅಡ್ವಾನ್ಸ್ಡ್ ವರ್ಷನ್ ಬೋಲ್ಗಾರ್ಡ್ ಟು ಅನ್ನೋದನ್ನ ಎರಡ್ ಸಾವಿರದ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಸೊ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಕಾಟನ್ ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದುದರ ಸಲುವಾಗಿ ಭಾರತ ದೇಶ ಪ್ರಸ್ತುತವಾಗಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಟನ್ ಆಗಿರುತ್ತೆ ಅಂದ್ರೆ ಪ್ರಪಂಚದಲ್ಲೇ ನಾವು ಅತ್ಯಂತ ಅಧಿಕ ಅತ್ತಿಯನ್ನ ಬೆಳೀತಕ್ಕಂತ ಒಂದು ರಾಷ್ಟ್ರವಾಗಿರ್ತೀವಿ ಸೊ ಗ್ಲೋಬಲಿ ನೈಂಟಿ ಪರ್ಸೆಂಟೇಜ್ ಆಫ್ ದಿ ಕಾಟನ್ ನ ಭಾರತ ದೇಶದಲ್ಲೇ ಬೆಳೀಲಾಗ್ತಾ ಇದೆ ಸೊ ದಿಸ್ ಇಸ್ ಒನ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಜಿ ಎಂ ಕ್ರಾಪ್ಸ್ ಆಗಿರುತ್ತೆ ಹಾಗಿದ್ರೆ ಬಿ ಟಿ ಕಾಟನ್ ಬಿಟ್ಟು ಭಾರತ ದೇಶದಲ್ಲಿ ಇನ್ನೇನಾದ್ರೂ ಜಿ ಎಂ ಕ್ರಾಪ್ಸ್ ಗೆ ಬೆಳೀಲಿಕ್ಕೆ ಅವಕಾಶ ಇದೆ ಅಂದ್ರೆ

ಸೊ ಕೆಲವೊಂದು ಸಡಿಲಿಕೆಗಳನ್ನ ಮಾಡಿರ್ತಾರೆ ಆ ಸಡಿಲಿಕೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಸೊ ಈ ಒಂದು ಸಡಿಲಿಕೆಗಳನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂದ್ರೆ ನಮ್ಮ ಭಾರತ ಸರ್ಕಾರದ ಜೈವಿಕ ತಂತ್ರಜ್ಞಾನ ಇಲಾಖೆಯಿಂದ ಈ ಜಿ ಎಂ ಕ್ರಾಪ್ಸ್ ನ ರಿಸರ್ಚ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಡಿಕೆ ಸಡಿಲಿಕೆಗಳನ್ನ ಕೊಟ್ಟಿರ್ತಾರೆ ಆ ಒಂದು ಸಡಿಲಿಕೆಯನ್ನ ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗಸೂಚಿಯನ್ನ ಏನಂತ ಕರಿತೀವಿ ಅಂದ್ರೆ ಗೈಡ್ ಲೈನ್ಸ್ ಫಾರ್ ಸೇಫ್ಟಿ ಅಸೆಸ್ಮೆಂಟ್ ಆಫ್ ಜಿನೋಮ್ ಎಡಿಟಿಂಗ್ ಪ್ಲಾನ್ಸ್ ಟ್ವೆಂಟಿ ಟ್ವೆಂಟಿ ಟೂ ಅಂತ ಕರಿತೀವಿ ಅಂದ್ರೆ ಜೀನೋಮ್ ಎಡಿಟಿಂಗ್ ಪ್ಲಾಂಟ್ ಗಳ ಅಥವಾ ಸಸ್ಯಗಳ ಸುರಕ್ಷತಾ ಮೌಲ್ಯಮಾಪನಕ್ಕಾಗಿ ಮಾರ್ಗಸೂಚಿಗಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಕನ್ಸೆಷನ್ ಅಥವಾ ಸಡಿಲಿಕೆಗಳನ್ನ ಕೊಟ್ಟಿರ್ತಾರೆ ಸೊ ಈ ಒಂದು ಸಡಿಲಿಕೆಗಳಲ್ಲಿ ಏನನ್ನ ಅವರು ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ ಅಂದ್ರೆ ಎಕ್ಸಾಂಪ್ಟ್ ರಿಸರ್ಚರ್ ಹೂ ಯೂಸ್ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಫ್ರಮ್ ಸೀಕಿಂಗ್ ಅಪ್ರೂವಲ್ ಫ್ರಮ್ ದಿ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅನ್ ಎಕ್ಸ್ಪರ್ಟ್ ಬಾಡಿ ಆಫ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಅಂದ್ರೆ ಈ ಒಂದು ಜೀನ್ ಎಡಿಟಿಂಗ್ ತಂತ್ರಜ್ಞಾನವನ್ನ ಬಳಸಬೇಕು ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಸಸ್ಯದ ಮೇಲೆ ಈ ಡಿ ಎನ್ ಎಫೈ ಮಾಡ್ಲಿಕ್ಕೆ ನಾನು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾಗಿರುತ್ತೆ ಈ ಒಂದು ಎಕ್ಸ್ಪೆರಿಮೆಂಟ್ಸ್ ನಾನು ಕಂಡಕ್ಟ್ ಮಾಡೋದಕ್ಕಿಂತ ಮುಂಚೆ ಜಿ ಇ ಎ ಸಿ ಅಂತ ಕರಿತೀವಿ ಅಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ ಕರೀತೀವಿ ಸೊ ಇವರ ಮುಖಾಂತರ ನಾನು ಅಪ್ರೂವಲ್ ತೆಗೆದುಕೊಂಡು ಅದಾದ್ಮೇಲೆ ಈ ಡಿ ಎನ್ ಎ ಮೇಲೆ ನಾನು ಎಕ್ಸ್ಪೆರಿಮೆಂಟೇಶನ್ ಮಾಡಬೇಕಾಗಿತ್ತು ಬಟ್ ಇನ್ನು ಮುಂದೆ ಈ ಜೀನ್ ಎಡಿಟಿಂಗ್ ಮಾಡ್ಬೇಕಾದ್ರೆ ನಾವು ಜಿಇಎಸಿ ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಮುಂದೆ ಯಾವುದೇ ರೀತಿಯ ಒಂದು ಒಂದು ಅಪ್ರೈಸಲ್ ಅಥವಾ ಅನುಮೋದನೆ ತೆಗೆದುಕೊಳ್ತಕ್ಕಂತ ಅವಶ್ಯಕತೆ ಇರುವುದಿಲ್ಲ ನೇರವಾಗಿ ಯಾರ್ ಬೇಕಾದ್ರೂ ಜಿನೋಮ್ ಎಡಿಟಿಂಗ್ ಮೇಲೆ ಎಕ್ಸ್ಪೆರಿಮೆಂಟೇಶನ್ ನ ಮಾಡಬಹುದಾಗಿರುತ್ತೆ ಸೊ ಹಾಗಿದ್ರೆ ಜಿಇಎಸಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಸೊ ಇವರ ಪ್ರಮುಖವಾದ ಕೆಲಸ ಏನಂದ್ರೆ ಟು ಗಿವ್ ರೆಕಮೆಂಡೇಷನ್ಸ್ ಡಿಸ್ಅಪ್ರೂವಿಯಲ್ ಮತ್ತೆ ಅಪ್ರೂವಲ್ ಆಫ್ ದಿ ಜಿ ಎಂ ಕ್ರಾಪ್ಸ್ ಅಂದ್ರೆ ಜಿ ಎಂ ಸಸ್ಯಗಳು ಏನಿರುತ್ತೆ ಅದರ ಸಂಶೋಧನೆ ಏನಿರುತ್ತೆ ಅದನ್ನ ಮೌಲ್ಯಮಾಪನ ಮಾಡತಕ್ಕಂಥದ್ದು ಮತ್ತೆ ರೈತ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆ ಬೆಳೆಗಳನ್ನ ಬೆಳೀಲಿಕ್ಕೆ ಶಿಫಾರಸು ಮಾಡ್ತಕ್ಕಂಥದ್ದು ಅಥವಾ ಆ ಬೆಳೆಗಳನ್ನ ಬೆಳೆಯದಾಗೆ ನಿರಾಕರಣೆ ಮಾಡತಕ್ಕಂಥ ಎಲ್ಲಾ ಅಥಾರಿಟಿ ಕೂಡ ಜಿಇಎಸಿ ಅಂಡರ್ ಒಳಗಡೆ ಇರುತ್ತೆ ಸೊ ಇವರು ಏನೇ ಡಿಸಿಷನ್ಸ್ ತೆಗೆದುಕೊಂಡ್ರು ಅಂದ್ರೆ ಜಿಇಎಸಿ ಏನೇ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಅದು ಬರೀ ರೆಕಮೆಂಡೇಶ್ ಶಿಫಾರಸುಗಳಾಗಿರುತ್ತೆ ಅಂತಿಮವಾದ ಒಂದು ನಿರ್ಧಾರ ಅಥವಾ ಫೈನಲ್ ಡಿಸಿಷನ್ ಯಾರ್ ತಗೊಳ್ತಾರೆ ಅಂದ್ರೆ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಅಥವಾ ಪರಿಸರ ಸಚಿವರು ಮತ್ತೆ ಕನ್ಸರ್ನ್ಡ್ ಸ್ಟೇಟ್ಸ್ ಏನಿರುತ್ತೆ ಅಂದ್ರೆ ಆ ಸಸ್ಯಗಳನ್ನ ಬೆಳೀತಕ್ಕಂತ ರಾಜ್ಯಗಳು ಏನಿರ್ತವೆ ಸೊ ಅವರ ಒಂದು ಕನ್ಸೆಂಟ್ ನ ಮುಖಾಂತರ ಅಂತಿಮ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಸೊ ಅದಾದ್ಮೇಲೆ ಈ ಒಂದು ಬಿ ಟಿ ಕಾಟನ್ ಅಲ್ಲಿ ಏನಿತ್ತು ಸೊ ಬಿ ಟಿ ಕಾಟನ್ ಅಲ್ಲಿ ಏನ್ ಅಂದ್ರೆ ಸೊ ಬಿ ಟಿ ಕಾಟನ್ ಅಲ್ಲಿ ನಾನ್ ಮುಂಚೆನೆ ಹೇಳಿದಾಗೆ ಅದ್ರಲ್ಲಿ ಡಿ ಎನ್ ತೆಗೆದುಕೊಂಡಿರ್ತಾರೆ ಆ ಒಂದು ಡಿ ಎನ್ ಸೊ ಅಂದ್ರೆ ಹಳೆ ಬಿ ಕಾಟನ್ ಏನಿತ್ತು ಆ ಒಂದು ಕಾಟನ್ ಇನ್ಸೆಕ್ಟ್ಸ್ ಗೆ ತುಂಬಾ ಒಂದು ಫ್ರೆಜೈಲ್ ಆಗಿರುತ್ತೆ ಅಂದ್ರೆ ಕೀಟನಾಶದಿಂದ ಅದು ತುಂಬಾ ಬೆಳೆ ಹಾಳಾಗ್ತಾ ಇರುತ್ತೆ ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಾಯಿಲ್ ಬ್ಯಾಕ್ಟೀರಿಯಾ ತಗೊಳ್ತಾರೆ ಅಂದ್ರೆ ಮಣ್ಣಿನಲ್ಲಿರ್ತಕ್ಕಂತ ಒಂದು ಬ್ಯಾಕ್ಟೀರಿಯಾ ತಗೊಳ್ತಾರೆ ಆ ಬ್ಯಾಕ್ಟೀರಿಯಾದಲ್ಲಿ ಈ ಒಂದು ಕೀಟದ ವಿರುದ್ಧ ಒಂದು ರೆಸಿಸ್ಟೆನ್ಸ್ ಆಗಿರ್ತಕ್ಕಂತ ಒಂದು ಜೀನ್ ತಗೊಳ್ತಾರೆ ಅಂದ್ರೆ ಈ ಮಣ್ಣಿನ ಬ್ಯಾಕ್ಟೀರಿಯಾ ಏನಿರುತ್ತೆ ಆ ಮಣ್ಣಿನ ಬ್ಯಾಕ್ಟೀರಿಯಾದ ಡಿ ಎನ್ ಎಲ್ಲಿ ಏನಿರುತ್ತೆ ಅಂದ್ರೆ ಆ ಕೀಟದ ವಿರುದ್ಧ ಫೈಟ್ ಮಾಡತಕ್ಕಂತ ಒಂದು ಜೀನ್ ಇರುತ್ತೆ ಸೊ ಈ ಒಂದು ಜೀನ್ ಅನ್ನ ಆ ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕಾಟನ್ ಏನಿರುತ್ತೆ ಆ ಒಂದು ಜಿ ಎ ಏನಿರುತ್ತೆ ಅದಕ್ಕೆ ಈ ಜೀನ್ ಅನ್ನ ಇನ್ಸೆಟ್ ಮಾಡ್ತಾರೆ ಸೊ ಇದನ್ನ ನಾವು ಬಿ ಟಿ ಕಾಟನ್ ಅಂತ ಕರಿತೀವಿ ಸೊ ಈ ಒಂದು ಎಕ್ಸ್ಪೆರಿಮೆಂಟೇಶನ್ ಮಾಡ್ಲಿಕ್ಕೆ ಆಕ್ಚುಲಿ ದೇ ಯುನೋ ದೇ ವರ್ ಸಪೋಸ್ ಟು ಟೇಕ್ ಅಪ್ರೂವಲ್ ಫ್ರಮ್ ಜಿಇಎ ಸಿ ಬಟ್ ಇನ್ ಮುಂದೆ ಈ ರೀತಿ ಎಕ್ಸ್ಪೆರಿಮೆಂಟೇಶನ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಅಪ್ರೂವಲ್ ಬೇಕಾಗಿರೋದಿಲ್ಲ ಸೊ ಯಾರ್ ಬೇಕಾದ್ರೂ ಈ ಒಂದು ಜೀನ್ ಎಡಿಟಿಂಗ್ ನ ಮಾಡಬಹುದಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಅಪ್ರೂವಲ್ ಮುಖಾಂತರ ಆಗಬಹುದಾಗಿರ್ತಕ್ಕಂಥ ಡಿಸ್ಅಡ್ವಾಂಟೇಜಸ್ ಏನು ಸೊ ಈ ಒಂದು ಅಥವಾ ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಇಂದ ಆಗಬಹುದಾಗಿರ್ತಕ್ಕಂಥ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಬಿ ಟಿ ಕಾಟನ್ ಒಂದು ಪ್ಲಾಂಟ್ ಇರುತ್ತೆ ಪ್ಲಾಂಟ್ ಇರುತ್ತೆ ಸೊ ಈ ಬಿಟಿ ಕಾಟನ್ ಪ್ಲಾಂಟ್ ನ ನಾವು ಪ್ರತ್ಯೇಕವಾಗಿ ಜಿಯೋಗ್ರಾಫಿಕಲಿ ಐಸೋಲೇಟ್ ಮಾಡಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನ ಓಪನ್ ಫೀಲ್ಡ್ಸ್ ಅಲ್ಲಿ ಬೆಳಿಬೇಕಾಗಿರುತ್ತೆ ಸೊ ಇವಾಗ ಕ್ರಾಸ್ ಪಾಲಿನೇಷನ್ ಆಗುತ್ತೆ ಪರಾಗಸ್ಪರ್ಶ ಅಂತ ನಾವ್ ಏನ್ ಕರಿತೀವಿ ಸೊ ಪರಾಗಸ್ಪರ್ಶವಾದಾಗ ಈ ಒಂದು ಪೋಲನ್ ಗ್ರೇನ್ಸ್ ಏನಿರುತ್ತೆ ಅದು ಬೇರೆ ಪ್ಲಾಂಟ್ಗೂ ಕೂಡ ಸ್ಪ್ರೆಡ್ ಆಗುತ್ತೆ ಸೊ ಬೇರೆ ಪ್ಲಾಂಟ್ ಗೆ ಸ್ಪ್ರೆಡ್ ಆದಾಗ ಏನಾಗುತ್ತೆ ಸೊ ಈ ಒಂದು ಕ್ಯಾರೆಕ್ಟರ್ ಅಗತ್ಯ ಇಲ್ಲದ ಪ್ಲಾಂಟ್ಗೂ ಕೂಡ ಏನೋ ಸ್ಪ್ರೆಡ್ ಆಗುತ್ತೆ ಸೊ ಅದು ಈ ಜಿಎಂ ಕ್ರಾಪ್ಸ್ ನಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಡಿಸ್ಅಡ್ವಾಂಟೇಜ್ है। अदाद मिले, जीन एडिटिंग टेक्निक इट इन आल्टर दि फंशन जी कैन का

ಈ ಒಂದು ಜೀನ್ ಎಡಿಟಿಂಗ್ ಮಾಡ್ಲಿಕ್ಕೆ ನಾವ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ಡಿ ಎನ್ ಎಲ್ಲಿ ಇರ್ತಕ್ಕಂತ ಜೀನ್ ಅನ್ನ ಮಾರ್ಪಾಡು ಮಾಡ್ತಾರ ಅಂದ್ರೆ ಸೊ ಈ ಒಂದು ಮಾರ್ಪಾಡು ಮಾಡ್ಲಿಕ್ಕೆ ಪ್ರಸ್ತುತವಾಗಿ ಬಳಕೆ ಆಗ್ತಾ ಇರತಕ್ಕಂತ ಒಂದು ಟೆಕ್ನಾಲಜಿಯನ್ನ ಏನಂತ ಕರಿತೀವಿ ಅಂದ್ರೆ ಕ್ರಿಸ್ಪ್ ಕೇಸ್ ನೈನ್ ಅಂತ ಕರಿತೀವಿ ಅಂದ್ರೆ ಕ್ರಿಸ್ಪ್ ಆರ್ ಕ್ಯಾಸ್ ನೈನ್ ಅಂತ ಕರಿತೀವಿ ಸೊ ಈ ಒಂದು ಕ್ರಿಸ್ಪ್ ಆರ್ ಏನೋ ಕೇಸ್ ನೈನ್ ನಾನು ನಾನು ಹೇಳಿರ್ತಕ್ಕಂಥ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸೊ ಇಲ್ಲಿ ಇದರ ಫುಲ್ ಫಾರ್ಮ್ ಮಾತ್ರ ಹೇಳ್ತೀನಿ ಕ್ರಿಸ್ಪ್ ಆರ್ ಕ್ಯಾಸ್ ನೈನ್ ಅಂದ್ರೆ ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಯಂಟ್ ರೋಮಿಕ್ ರಿಪೀಟ್ಸ್ ಅಂತ ಕರಿತೀವಿ ಸೊ ಇದು ಪ್ರೋಟೀನ್ ನೈನ್ ನ ಅಸೋಸಿಯೇಷನ್ ಅಲ್ಲಿ ಮಾಡಿರ್ತಾರೆ ಸೊ ಈ ಒಂದು ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡು ಪ್ರಸ್ತುತವಾಗಿ ಜೀನ್ ಎಡಿಟಿಂಗ್ ಮಾಡ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ವಿತ್ ದಿಸ್ ಸಿಕ್ಸ್ ಆರ್ಟಿಕಲ್ ಇದರಲ್ಲಿ ಪಿಎಂ ಗತಿಶಕ್ತಿ ಯೋಜನೆ ಬಗ್ಗೆ ನಾವೇನ್ ಡಿಸ್ಕಸ್ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರೈಲ್ವೆ ಅಂದ್ರೆ ರೈಲು ಮಾರ್ಗಗಳಿಗೆ ಸಂಬಂಧಪಟ್ಟಂತೆ ಪಿಎಂ ಪಿ ಎಂ ಯೂನಿಟ್ ಒಂದನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಸೊ ಗತಿಶಕ್ತಿ ಯೂನಿಟ್ ಸೆಟ್ ಅಪ್ ಇನ್ ಬೆಂಗಳೂರು ಡಿವಿಜನ್ ಗತಿಶಕ್ತಿ ಯೂನಿಟ್ ಅನ್ನ ಬೆಂಗಳೂರಿನ ಡಿವಿಜನ್ ಅಲ್ಲಿ ಇವಾಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದರ ಪರ್ಪಸ್ ಏನು ಅಂತ ನಾವು ಚೆಕ್ ಮಾಡ್ತಾ ಬರೋಣ ಸೊ ಸೆವೆರಲ್ ರೈಲ್ವೆ ಪ್ರಾಜೆಕ್ಟ್ಸ್ ಇನ್ ಬೆಂಗಳೂರು ಡಿವಿಷನ್ ಆಫ್ ಸೌತ್ ವೆಸ್ಟರ್ನ್ ರೈಲ್ವೆ ವಿಲ್ ಬಿ ಫಾಸ್ಟ್ ಟ್ರ್ಯಾಕ್ಟ್ ಅಂಡರ್ ಪಿ ಎಂ ಗತಿ ಶಕ್ತಿ ಸೊ ಈ ಪಿ ಎಂ ಗತಿ ಶಕ್ತಿಯ ಉಪಕ್ರಮದ ಅಡಿಯಲ್ಲಿ ನಮ್ಮ ಬೆಂಗಳೂರಿನ ನೈಋತ್ಯ ರೈಲ್ವೇದಲ್ಲಿ ದಲ್ಲಿ ಕೆಲವೊಂದು ರೈಲ್ವೆ ಪ್ರಾಜೆಕ್ಟ್ಸ್ ಏನಿದಾವೆ ಆ ಪ್ರಾಜೆಕ್ಟ್ಸ್ ಯಾವುದು ಅಂತ ನಾನು ಹೇಳ್ತೀನಿ ಈ ಎಲ್ಲಾ ಪ್ರಾಜೆಕ್ಟ್ಸ್ ಇನ್ನು ಮುಂದೆ ಪಿಎಂ ಗತಿಶಕ್ತಿ ಉಪಕ್ರಮದ ಅಡಿಯಲ್ಲಿ ಟ್ರ್ಯಾಕ್ ಮಾಡಲಾಗುತ್ತದೆ ಸೊ ಪಿ ಎಂ ಅಂದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿರುತ್ತೆ ಸೊ ಅದನ್ನೆಲ್ಲ ಕನ್ಸಿಸ್ಟೆಂಟ್ ಆಗಿ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಸೊ ಅದನ್ನ ನಾವು ಪಿ ಎಂ ಗತಿಶಕ್ತಿ ಅಂತ ಕರಿತೀವಿ ಸೊ ದಿಸ್ ಡಿವಿಷನ್ ಇಸ್ ಒನ್ ಆಮ್ ದಿ ಫೋರ್ ರೈಲ್ವೆಸ್ ವೇರ್ ಗತಿಶಕ್ತಿ ಯೂನಿಟ್ಸ್ ಹ್ಯಾವ್ ಬಿನ್ ಸೆಟ್ ಅಪ್ ಅಂದ್ರೆ ಈ ಗತಿಶಕ್ತಿ ರೈಲ್ವೆಗೆ ಸಂಬಂಧಪಟ್ಟಂತೆ ಈ ಗತಿಶಕ್ತಿ ಘಟಕಗಳನ್ನ ಏನ್ ಸ್ಥಾಪನೆ ಮಾಡಿದರೆ ಸೊ ಇದುವರೆಗೂ ನಾಲ್ಕು ಘಟಕಗಳನ್ನ ಸ್ಥಾಪನೆ ಮಾಡಿದರೆ ಈ ನಾಲ್ಕು ಘಟಕಗಳಲ್ಲಿ ಬೆಂಗಳೂರಿನ ವಿಭಾಗ ಕೂಡ ಒಂದು ಸೊ ಬೆಂಗಳೂರು ಡಿವಿಷನ್ ಇಸ್ ದ ಓನ್ಲಿ ಒನ್ ಇನ್ ಸೌತ್ ಇಂಡಿಯಾ ಅಂದ್ರೆ ದಕ್ಷಿಣ ಭಾರತದಲ್ಲಿ ಬೆಂಗಳೂರು ವಿಭಾಗ ಮಾತ್ರ ಈ ಒಂದು ಘಟಕಕ್ಕೆ ಆಯ್ಕೆ ಆಗಿರುತ್ತೆ ಹಾಗಿದ್ರೆ ಯಾವ ಪ್ರಾಜೆಕ್ಟ್ಸ್ ಮಾನಿಟರ್ ಮಾಡಲಾಗುತ್ತೆ ಬೆಂಗಳೂರು ವೈಟ್ ಫೀಲ್ಡ್ ಕ್ವಾಡರ್ ಪ್ಲಿಂಗ್ ಅಂತ ಕರಿತೀವಿ ಅದಾದ್ಮೇಲೆ ರೀಡೆವಲಪ್ಮೆಂಟ್ ಆಫ್ ಕಂಟೋನ್ಮೆಂಟ್ ಸ್ಟೇಷನ್ ಅಂದ್ರೆ ಕಂಟೋನ್ಮೆಂಟ್ ನಿಲ್ದಾಣ ಏನಿರುತ್ತೆ ಅದರ ಪುನರ್ ಅಭಿವೃದ್ಧಿ ಮತ್ತೆ ಕೆ ಎಸ್ ಆರ್ ಬೆಂಗಳೂರು ಯಾರ್ಡ್ಸ್ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಯಾರ್ಡ್ಸ್ ಈ ಒಂದು ಯೋಜನೆಗಳನ್ನ ಇನ್ನ ಮೇಲೆ ಪ್ರಧಾನ ಮಂತ್ರಿ ಗತಿಶಕ್ತಿ ಉಪಕ್ರಮದ ಅಡಿಯಲ್ಲಿ ಟ್ರ್ಯಾಕ್ ಮಾಡಲಾಗುತ್ತೆ ಸೊ ಇಷ್ಟು ಅಪ್ಡೇಟ್ಸ್ ಈ ಒಂದು ಆರ್ಟಿಕಲ್ ಬಗ್ಗೆ ನಮಗೆ ತಿಳಿದಿರಬೇಕಾಗಿರುತ್ತೆ ವಿತ್ ದಿಸ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್ ಆಫ್ ಡೇ ಸೊ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ಒನ್ ಸಿಕ್ಸ್ಟಿ ಸಿಕ್ಸ್ ಯು ಕ್ಯಾನ್ ಜಸ್ಟ್ ಫಾರ್ ದ ವಿಡಿಯೋ ಹಿಯೋ ಗೋ ಥ್ರೂ ದಿ ಕ್ವೆಶನ್ಸ್ ದಿ ರೈಟ್ ಆನ್ಸರ್ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಕರೆಂಟ್ ಅಫೇರ್ಸ್ ಗುಡ್ ಬೈ